ಒಂಬತ್ತನೇ ದಿಕ್ಕು ಸಿನಿಮಾ ನೋಡಿದೆ. ಇದು ಇದು ಕಂಟೆಂಟ್ ಓರಿಯೆಂಟ್ ಸಿನಿಮಾ, ಒಂದು ಒಂದು ಥ್ರಿಲ್ಲರು, ಒಂದು ಸಸ್ಪೆನ್ಸ್ ಸಿನಿಮಾ. ಇತ್ತೀಚೆಗೆ ಬಂದಂಥ ಸಿನಿಮಾ ಬರೀ ಫೈಟು ಸಾಂಗ್ ಒಂಥರ ಡಿಫ್ರೆಂಟ್ ಆಗಿರ್ತದೆ. ಈ ಸಿನಿಮಾ ನೋಡಿದಾಗ ಒಂದು ಮೂಡು ಕ್ರಿಯೇಟ್ ಆಗುತ್ತೆ. ಇಟ್ಸ್ ವೆರಿ ಗುಡ್ ಕಂಟೆಂಟ್, ಸಸ್ಪೆನ್ಸ್ ವೆರಿ ಗುಡ್ ಸಿನಿಮಾ. ಒಂಬತ್ತನೇ ದಿಕ್ಕು ನಿಜವಾಗ್ಲು ಚೆನ್ನಾಗೈತೆ. ಇದು ಸಿನಿಮಾ ನಿಜವಾಗ್ಲು ಯಾವ ರೀತಿ ಅಂದರೆ ನಾವು ಮುಂದಕ್ಕೆ ಏನಾಗುತ್ತೆ ಅನ್ನೋದು ಗೊತ್ತೇ ಆಗಲ್ಲ. ಟುಷ್ಟು ಆ ಥರ ಇದೆ. ಸಸ್ಪೆನ್ಸ್ ಇಟ್ಟಿದ್ರೆ ತುಂಬ ಚೆನ್ನಾಗಿ ಮಾಡಿದರೆ ಈ ಸಿನಿಮಾ ಇಸ್ ವೆರಿ ಗುಡ್. ನನಗೆ ತುಂಬ ಇಷ್ಟ ಆಯಿತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂಬತ್ತನೇ ದಿಕ್ಕು, ಯಾಕೆಂದರೆ ಇದಕ್ಕೆ ಮುಂಚೆ ನಾನು ದಯಾಳ್ ಸರ್ ಜೊತೆ ವರ್ಕ್ ಮಾಡಿದ್ದೆ ಆ ಕರಾಳ ರಾತ್ರಿಯಲ್ಲಿ. ಆ ಕರಾಳ ರಾತ್ರಿ ಆದಮೇಲೆ ಒಂದು ಡಿಫ್ರೆಂಟ್ ಕ್ರೈಮ್ ಥ್ರಿಲ್ಲರು, ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ತಿರುಗಿ ಆಫ್ಟರ್ ಲಾಂಗ್ ಟೈಮ್ ದಯಾಳ್ ಸರ್ ಒಂದು ಪ್ರಯತ್ನ ಪಟ್ಟಿದ್ದಾರೆ. ಒಂಬತ್ತನೇ ದಿಕ್ಕು ಪ್ರತಿಯೊಬ್ಬ ಆಡಿಯನ್ಸ್ನು ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಎಂಗೇಜಾಗಿ ಇಟ್ಕೊಂಡು ಹೋಗುತ್ತೆ ಸಿನಿಮಾ. ಮತ್ತು ಈ ಥರ ಕಥೆಗಳು ಸಾಕಷ್ಟು ದಿನಗಳಾಗಿದ್ದು ಗ್ಯಾಪ್ ಬಂದು ಅದು ಈಗ ರೀಸೆಂಟ್ ಬಂದಿದೆ. ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ಈ ಥರ ಸಿನಿಮಾಗಳನ್ನ ಸಪೋರ್ಟ್ ಮಾಡಬೇಕು, ಕನ್ನಡ ಸಿನಿಮಾಗಳನ್ನ ಬೆಳೆಸಬೇಕು ಅನ್ನೋದೇ ಎಲ್ಲರ ಕೋರಿಕೆ. ದಯವಿಟ್ಟು ಎಲ್ಲ ಥಿಯೇಟ್ರಲ್ಲಿ ಬಂದು ಒಂಬತ್ತನೇ ದಿಕ್ಕು ಸಿನಿಮಾ ನೋಡಿ ಎಲ್ಲ ಕನ್ನಡ ಸಿನಿಮಾ ಚಿತ್ರರಂಗಕ್ಕೆ ಒಂದು ಎನರ್ಜಿ ಕೊಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಮಾದ ಅಥವಾ ಯೋಗಿ ಅವರ ಹೊಸ ಲುಕ್ಕಲ್ಲಿ, ಒಂದು ರಗ್ಗೆಡ್ ಲುಕ್ಕಲ್ಲಿ ಬಂದಿರತಕ್ಕಂಥ ಈ ಒಂಬತ್ತನೇ ದಿಕ್ಕು, ನಾವು ಎಂಟು ದಿಕ್ಕು ನೋಡಿದ್ದೀವಿ. ಇದು ಒಂಬತ್ತನೇ ದಿಕ್ಕು ಯಾಕೆ ಅಂತ ದಯಾಳ್ ಪದ್ಮನಾಭ ಅವರು ತುಂಬ ಅದ್ಭುತವಾಗಿ ವಿಶಿಷ್ಟವಾಗಿ ಒಂದು ಫ್ಯಾಮಿಲಿ ಡ್ರಾಮಾ, ಒಂದು ಸಸ್ಪೆನ್ಸ್ ಥ್ರಿಲ್ಲರ್, ತುಂಬ ದಿನ ಆಯಿತು ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಪಿಕ್ಚರ್ ನೋಡಿ ಕನ್ನಡದಲ್ಲಿ, ಅದ್ಭುತವಾಗಿದೆ. ಐ ವಿಶ್ ಆಲ್ ದ ಬೆಸ್ಟ್ ಟು ದಯಾಳ್ ಪದ್ಮನಾಭ್, ಎಸ್ಪೆಷಲಿ ಮೈ ಫ್ರೆಂಡ್ ಯೋಗಿ ಅವ್ರಿಗೆ. ಡಿಫ್ರೆಂಟ್ ಲುಕ್, ಡಿಫ್ರೆಂಟ್ ಅವತಾರ್ ಯೋಗಿ. ಒಂಬತ್ತನೇ ದಿಕ್ಕು ಒಂದು ಥ್ರಿಲ್ಲರ್ ಸಸ್ಪೆನ್ಸ್ ಎಂಜಾಯ್ ಮಾಡಿ. ಇಟ್ಸ್ ಅ ನೈಸ್ ಮೂವಿ. ಥ್ಯಾಂಕ್ ಯು.